ನಮಸ್ಕಾರ ವೀಕ್ಷಕರೇ, ಲೆವೆನ್ ವಿಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ನಾವು ಈ ಸಂಚಿಕೆಯಲ್ಲಿ ಶುಭಕರ್ತರಿ ಯೋಗದ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ಶುಭಕರ್ತರಿ ಯೋಗದ ಬಗ್ಗೆ ತಿಳ್ಕೊಳೋದಕ್ಕಿಂತ ಮುಂಚೆ ಸೊ ಆ ಯೋಗದ ಫಲಗಳು ಏನೇನು ಅಂತ ಹೇಳ್ಬಿಡ್ತೀನಿ. ಸೊ ಶುಭಕರ್ತರಿ ಯೋಗದ ಫಲಗಳು ಏನಂದರೆ, ಆ ವ್ಯಕ್ತಿ ಅಂದರೆ ಯಾರಿಗೆ ಆ ಯೋಗ ಇರುತ್ತೋ ಆ ವ್ಯಕ್ತಿ ಅವನಿಗೆ ಗೊತ್ತಿರುವ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾನೆ. ಸೊ ಇಲ್ಲಿ ಸಮಾಜ ಅಂದರೆ ಅವನಿಗೆ ಗೊತ್ತಿರುವಂತಹ ಸಮಾಜ, ಅವನ ಒಂದು ಕಮಿಟಿ ಏನಿರುತ್ತೆ. ಫಾರ್ ಎಕ್ಸಾಂಪಲು, ಈಗ ಆ ವ್ಯಕ್ತಿಗೆ ಕರ್ನಾಟಕದ ತುಂಬ ಫ್ರೆಂಡ್ಸ್ ಇರ್ತಾರೆ. ಸೊ ಕರ್ನಾಟಕದ ತುಂಬ ಅವನ ಹೆಸರು ಮಾಡ್ತಾನೆ. ಅವನಿಗೆ ಒಂದು ದೇಶಕ್ಕೆ ತುಂಬ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ, ದೇಶಕ್ಕೆ ತುಂಬ ಹೆಸರು ಮಾಡ್ತಾನೆ. ಅವನಿಗೆ ಒಂದು ಜಗತ್ತೇ ಗೊತ್ತು ಅಂದರೆ ಅವನ ಜಗತ್ತಿನ ತುಂಬ ಹೆಸರು ಮಾಡ್ತಾನೆ. ಸೊ ಅವನಿಗೆ ಗೊತ್ತಿರುವಂತಹ ಸಮಾಜದಲ್ಲಿ ಅವನ ಹೆಸರು ಅವಾಗವಾಗ ಮರುಕಳಿಸ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಆ ವ್ಯಕ್ತಿ ಒಂದು ಅಪಾರ ಪ್ರಮಾಣವಾದಂತಹ ಧನ ಸಂಪತ್ತನ್ನು ಹೊಂದುತ್ತಾನೆ. ಅವನ ಜೀವಿತಾವಧಿಯಲ್ಲಿ ಅವನು ಖಂಡಿತ ಆ ಸಂಪತ್ತನ್ನು ಹೊಂದುತ್ತಾನೆ. ಸೊ ಇದಿಷ್ಟು ಶುಭಕರ್ತರಿ ಯೋಗದ ಫಲಗಳು. ಸೊ ಹಾಗಾದರೆ ಬನ್ನಿ, ಯಾವ ರೀತಿಯಾಗಿ ಈ ಶುಭಕರ್ತರಿ ಯೋಗ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲಿಗೆ ಶುಭಗ್ರಹಗಳಾದ ಗುರು, ಶುಕ್ರ, ಬುಧ ಹಾಗೂ ಶುಕ್ಲ ಪಕ್ಷದ ಚಂದ್ರ. ಸೊ ಇಲ್ಲಿ ಚಂದ್ರ ಎರಡು ರೀತಿಯಾಗಿ ಬರ್ತಾನೆ. ಸೊ ಇಲ್ಲಿ ಶುಕ್ಲ ಪಕ್ಷದ ಚಂದ್ರ ಹಾಗೂ ಕೃಷ್ಣ ಪಕ್ಷದ ಚಂದ್ರ. ಸೊ ಇಲ್ಲಿ ಶುಕ್ಲ ಪಕ್ಷದ ಚಂದ್ರ ಶುಭಗ್ರಹ ಆಗುತ್ತೆ, ಕೃಷ್ಣ ಪಕ್ಷದ ಚಂದ್ರ ಒಂದು ಪಾಪಗ್ರಹ ಆಗುತ್ತೆ. ಸೊ ಇಲ್ಲಿ ಚಂದ್ರ ಒಬ್ಬನೇ ಆದರೂ ಕೂಡ ಅದು ವರ್ತನೆ ಆ ಥರ ಇರುತ್ತೆ. ಶುಕ್ಲ ಪಕ್ಷದಲ್ಲಿ ಒಳ್ಳೆ ರೀತಿ ಇರುತ್ತೆ, ಕೃಷ್ಣ ಪಕ್ಷದಲ್ಲಿ ಪಾಪಗ್ರಹದ ರೀತಿ ಇರುತ್ತೆ. ಸೊ ಆದ ಕಾರಣ ಇಲ್ಲಿ ಶುಭಗ್ರಹಗಳು ಅಂತ ನಾಲ್ಕು ಗ್ರಹ ಇದೆ. ಸೊ ಇಲ್ಲಿ ಟೋಟಲಾಗಿ ಗುರು, ಶುಕ್ರ, ಬುಧ ಹಾಗೂ ಒಂದು ಶುಕ್ಲ ಪಕ್ಷದ ಚಂದ್ರ, ಈ ನಾಲ್ಕು ಗ್ರಹಗಳು ಯಾವುದಾದ್ರೂ ಆಯಿತು ಲಗ್ನದ ಹಿಂದೆ ಹಾಗೂ ಮುಂದೆ ಇದ್ದರೆ, ಇಲ್ಲೂ ಅಷ್ಟೆ. ಸೊ ಇಲ್ಲಿ ಲಗ್ನದ ಹಿಂದೆ ಹಾಗೂ ಮುಂದೆ ಇದ್ದರೆ, ಸೊ ಅದು ಶುಭಕರ್ತರಿ ಯೋಗನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಲಗ್ನದಲ್ಲಿ ಹಂಗಾರೆ ಹಿಂದೆ ಮುಂದೆ ಏನೋ ಇದೆ ಸರ್, ಲಗ್ನದಲ್ಲೂ ಇದೆ, ಅವಾಗ ಏನು ಮಾಡೋದು? ಲಗ್ನದಲ್ಲಿ ಇದ್ದರೂ ಇರಲಿ, ಹಿಂದೆ ಮುಂದೆ ಇದೆಯಾ? ಸೊ ಅದನ್ನು ನೋಡಬೇಕಾಗುತ್ತೆ. ಲಗ್ನದ ಹಿಂದೆ ಹಾಗೂ ಮುಂದೆ ಯಾವುದಾದ್ರೂ ಎರಡು ಗ್ರಹ ಅಂದರೆ ಶುಭಗ್ರಹಗಳು ಇದ್ದರೆ, ಸೊ ಅದು ನಿಮಗೆ ಶುಭಕರ್ತರಿ ಯೋಗನ ಕೊಡುತ್ತೆ. ಸೊ ಇಲ್ಲಿ ಹಿಂದೆ ಮುಂದೆ ಏನೋ ಇದೆ ಸರ್, ಜೊತೆಗೆ ಇನ್ಯಾವುದಾದ್ರು ಪಾಪಗ್ರಹಗಳು ಸೇರ್ಕೊಂಡಿದೆ. ಫಾರ್ ಎಕ್ಸಾಂಪಲ್ಲು, ಚಂದ್ರ ಇಲ್ಲಿದೆ, ಚಂದ್ರನ ಜೊತೆ ರಾಹುನೂ ಇದೆ. ಇಲ್ಲಿ ಗುರು ಏನೋ ಇದೆ, ಗುರುನ ಜೊತೆ ಶನಿನೂ ಇದೆ. ಸೊ ಅಂಥ ಟೈಮಲ್ಲಿ ಹೆಂಗೆ ಇದ್ದರೂ ಇರಲಿ, ಅವೆಲ್ಲ ಇದ್ರೂ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಶುಭಗ್ರಹಗಳು ಇದೆಯಾ ಇಲ್ವಾ ಅಷ್ಟನ್ನು ಮಾತ್ರ ನೋಡಿ. ಸೊ ಶುಭಗ್ರಹಗಳು ಲಗ್ನದ ಹಿಂದೆ ಹಾಗೂ ಮುಂದೆ ಇದ್ದರೆ ಅದು ನಿಮಗೆ ಶುಭಕರ್ತರಿ ಯೋಗನ ಕೊಡ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಯೋಗದ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.